ಎರಡೂವರೆ ಲಿಟ್ರ್ ಸ್ಟಾರ್ಟ್ ಆಗಿದ್ದು, ಐವತ್ತು ಬಂತು, ನೂರು ಬಂತು, ಇನ್ನೂರು ಬಂತು. ಇವತ್ತು 2023 ನನಗೆ 16 ಲೋಟ ಒಂದು ದಿವಸಕ್ಕೆ ಕಲೆಕ್ಷನ್ ಇದೆ ಸರ್. ಎಷ್ಟಿದೆ? 1600 ಲೀಟರ್ ಪರ್ ಡೇ. ಪರ್ ಡೇ? ಹಾಂ ಸರ್. ಎಷ್ಟು ವರ್ಷಕ್ಕೆ ಟರ್ನ್ ಓವರ್ ಇದೆ ಸರ್? ಈ ಸತ್ಯಕ್ಕೆ 1,80,000 ಇದೆ ಸರ್. 1,80,000 ರೂಪಾಯಿ? 80,00,000 ಪ್ರೆಸೆಂಟ್ ಲಾಸ್ಟ್ ಇಯರ್ ಆಗಿತ್ತು ಸರ್ ನಂದು. ಫಸ್ಟ್ ಪ್ರೈಸ್ ಹತ್ತು ಆ ವರ್ಷ ಅವನಿಗೆ 3 ಗ್ರಾಮ, ಎರಡನೇ ಬಹುಮತವಾಗಿ 2 ಗ್ರಾಮ, ಮೂರನೇ ಹತ್ತು ಅವ್ರಿಗೆ 1 ಗ್ರಾಮ. ಇದನ್ನ ಮೊದಲೇ ಘೋಷಣೆ ಮಾಡಿದ್ದು. ಈಗ ಅದ್ರ ಜೊತೆಗೆ ಅವ್ರದ್ದು ಅಮೌಂಟ್ ಅನ್ನ ಸೇರಿಸ್ಕೊಂಡು ಅವ್ರದ್ದು ಏನದಿಲ್ಲ ಆಗಿ ಮಾಡ್ಕೊಂಡು ಅವ್ರಿಗೆ ಅಡಿಷನಲ್ ಬಂಗಾರ ಕೊಡ್ತೀವಿ. ಹೌದಾ? ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಯ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಈ ದಿವಸ ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕು ಹವಿಗಿ ಅನ್ನೋ ಊರಲ್ಲಿದ್ದೀನಿ. ಇಲ್ಲೊಂದು ದೊಡ್ಡ ಕ್ಷೀರ ಕ್ರಾಂತಿ ನಡೆದಿದೆ. ಒಬ್ಬ ವ್ಯಕ್ತಿಯಿಂದ ಶುರುವಾಗಿದ್ದು, 2.5 ಲೀಟ್ರಿಂದ ಶುರುವಾಗಿದ್ದು, ಇವತ್ತು ದಿವಸ 1,600 ಲೀಟ್ರ್ ಹಾಲನ್ನು ಶೇಖರಣೆ ಮಾಡಿ ಮಾರ್ತಾರೆ. ಬನ್ನಿ, ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಇದು ಪ್ರತಿ ಊರಲ್ಲಿ ಇರಬೇಕಾದಂಥ ಒಂದು ಕತೆ. ಕೊನೆವರೆಗೆ ವಿಡಿಯೋ ನೋಡಿ ಬನ್ನಿ. ಈ ಹವಿಗಿಯ ಮಿಲ್ಕ್ ಡೈರಿಗೆ ತಮಗೆ ಸ್ವಾಗತ ಗೆಳೆಯರೇ. ಹೇಳಿ, ಒಂದು ಕ್ಷೀರ ಕ್ರಾಂತಿ ಅಂತ ಹೇಳ್ಬೋದು ಈ ಊರಲ್ಲಿ ದೊಡ್ಡ ಸುದ್ದಿ ಆಗಿದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಹೇಳಿ ಸರ್, ಹೇಗೆ ಶುರು ಆಯಿತು, ಏನಿದು ಅಂತ? ಆಮೇಲೆ ಊರಲ್ಲೆಲ್ಲ ಸರ್ವೆ ಮಾಡಿದ್ವಿ ಎಷ್ಟು ಹಾಲಿದೆ ಅಂತ ಹೇಳ್ಕೊಂಡು. ನಮ್ಮೂರಲ್ಲಿ ಆವತ್ತಲ್ಲಿ ಒಂದು 60-65 ಲೀಟ್ರ್ ಅಷ್ಟೇ ಇತ್ತು. ಆಮೇಲೆ 60-65 ಲೀಟ್ರ್ ಇತ್ತು. ಆಮೇಲೆ ಊರಲ್ಲಿ ಮೀಟಿಂಗ್ ಮಾಡಿದ್ರು, ಯಾರು ಡೈರಿ ಮಾಡ್ತೀರಿ ಮಾಡ್ರಿ ನೀವು ಅಂತೇಳಿ. ಸೊ ಆವತ್ತಿನಲ್ಲಿ ಧರ್ಮಸ್ಥಳ ಸಂಘದವರು ಇದ್ರು, ಆವಾಗಲೇ ಅವ್ರು ಇಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿದ್ರು. ಅವ್ರ ಜೊತೆ ಸೇರ್ಕೊಂಡು ಆಮೇಲೆ ಮೀಟಿಂಗ್ ಮಾಡಿದ್ವಿ. ಮೀಟಿಂಗಲ್ಲಿ ಯಾರು ನಾನು ಮಾಡಲ್ಲ ನೀನು ಮಾಡಲ್ಲ ಅಂತ ಅಂದರೆ, ಆವಾಗ ಯಾರ ಹತ್ರ ಇದ್ದು ಹಾಲು ಒಂದು ಇದಿಲ್ಲ ಈ ಥರ ಇಂಟ್ರೆಸ್ಟೆಡ್. ಆಮೇಲೆ ನನ್ನ ಒಂದು ಏನಿಂತ ಇಂಟ್ರೆಸ್ಟ್ ಅಂದರೆ, ಬೆಳಗಾವಿ ರಿಲೇಷನ್ ನಮ್ಮವ್ರ ಒಬ್ಬರು ಡೈರಿ ಇತ್ತು, ಅವರು ಪದ್ಧತಿನ ನೋಡಿದ್ದೆ ಅಲ್ಲಿ. ಆ ಪದ್ಧತಿ ಪ್ರಕಾರ ಮಾಡಿದ್ರೆ ನಾನು ಇಲ್ಲಿ ಸಕ್ಸಸ್ ಆಗ್ತೀನಿ, ರೈತರನ್ನ ಮುಟ್ಟಬೋದು ಅನ್ನೋ ಒಂದು ಪರಿಕಲ್ಪನೆ ನನ್ನಲ್ಲಿ ಬಂತು. ಆ ಪ್ರಕಾರ ಆಮೇಲೆ ಅದೇ ಪದ್ಧತಿ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನೋಡಿ ಜನ ಅಂದ್ಕೊಳ್ತಿದ್ರು, ಇವರೇ ನಡ್ತಾರೆ ಬಿಡ್ರಿ, ಇವರೇ ನಡ್ತಾರೆ ಅನ್ನೋ ಮಟ್ಟಕ್ಕೆ. ಬಟ್ ಅವರಲ್ಲಿ ಏನಾಯ್ತು, ಡೈರೆಕ್ಟ್ ಫ್ಯಾಟ್ ರೇಟ್ ಚಾರ್ಟಲ್ಲಿ ಕಾಣ್ಲಿಕ್ಕತ್ತು. ಅವು ಡೇ ಬೈ ದಿನ ದಿನಗಳಿದೆ, ಅವರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ವರ್ಷ ಆಮೇಲೆ ದನ ತರಲಿಕ್ಕತ್ತು ಸ್ಟಾರ್ಟ್ ಆಯಿತು. 2.5 ಲೀಟ್ರ್ ಸ್ಟಾರ್ಟ್ ಆಗಿದ್ದು, 50 ಬಂತು, 100 ಬಂತು, 200 ಬಂತು. ಇವತ್ತು 2023 ನನಗೆ 16 ಲೋಟ ಒಂದು ದಿವಸಕ್ಕೆ ಕಲೆಕ್ಷನ್ ಇದೆ ಸರ್. ಎಷ್ಟಿದೆ? 1,600 ಲೀಟರ್ ಪರ್ ಡೇ. ಪರ್ ಡೇ? ಹಾಂ ಸರ್. ಬಟ್ ಒಂದು ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತಂದರೆ ಆರ್ಥಿಕ ಬೇಕಾಗುತ್ತೆ, ಆಮೇಲೆ ಜನರದ್ದು ಸಮೂಹ ಬೇಕಾಗುತ್ತೆ, ಅದನ್ನೆಲ್ಲ ಹೇಗೆ ಒಗ್ಗೂಡಿಸಿದ್ರಿ, ಹೇಗೆ ಸಾಧ್ಯ ಆಯ್ತದ ಅಂತ? ಸ್ಟಾರ್ಟಿಂಗ್ ನಮಗೆ ಧರ್ಮಸ್ಥಳ ಸಂಘದವರು ಬಂದಿದ್ರು, ಅದೇ ಹೊತ್ತಲ್ಲಿ ನನ್ನ ಹತ್ರ ದುಡ್ಡು ಶಾರ್ಟೇಜ್ ಇತ್ತು. ಅವ್ರ ಹತ್ರ ನಾನು ಮಷಿನ್ಗಾಗಿ ಲೋನ್ ತೊಗೊಂಡಿದ್ದು, ಆಮೇಲೆ ಆಕಳು ಎಮ್ಮೆ ಸಲ ಲೋನ್ ಸಹಿತ ಅವರನ್ನೇ ತೊಗೊಂಡಿದ್ದು ನಾನು. ಹೌದಾ? ಲೋನ್ ತೊಗೊಂಡು ಸ್ಟಾರ್ಟ್ ಮಾಡಿಕೊಂಡು ಇವತ್ತು ನಾವು ಒಂದರೆ ಸ್ವತಂತ್ರ ಅಂದರೆ ಸ್ವಾವಲಂಬಿಗೆ ಬದುಕಲಿಕ್ಕೆ ಒಂದು ಆಗಿದೆ ಸರ್. ಇವತ್ತು ಎಷ್ಟು ಜನ ಗ್ರಾಹಕರು, ರೈತರು ಎಷ್ಟು ಜನ ನಿಮ್ಗೆ ಹಾಲು ಆಗ್ತಾ ಇದ್ದಾರೆ ಇಲ್ಲಿ? 640 ರೈತರು ಸದ್ಯಕ್ಕೆ ಸರ್. 640 ರೈತರು ಸುತ್ತಮುತ್ತ ಹಳ್ಳಿಗಳೆಲ್ಲ? 20-22 ಹಳ್ಳಿ ಹಾಲು ಬರ್ತಾರೆ ಜನ, ರೈತರು ಬರ್ತಾರೆ. ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಬರುತ್ತೆ? ಎರಡು ಟೈಮ್ ಸರ್, ಎರಡು ಟೈಮ್. ಬನ್ನಿ, ಏನೇನು ಮಾಡಿದ್ದೀರಿ ಡೈರಿ ಅಂದರೆ ಹೇಗಿರುತ್ತೆ ತೋರಿಸ್ಬಿಡೋಣ. ಎಷ್ಟು ಜನಸಂಖ್ಯೆ ಇದೆ ಸರ್ ಇದು ಈ ಊರಲ್ಲಿ? ಮೇ ಬಿ ಒಂದು 4-5 ಸಾವಿರ ಸರ್. ಹಾಂ, 4-5 ಸಾವಿರ ಜನ. 4-5 ಸಾವಿರ? ಹಾಂ ಸರ್. ಓಕೆ. ಹಾಂ. ಇದರಲ್ಲಿ ಇಂಥ ಹಾಲು ಅಂತ ಏನಿಲ್ಲ, ಎಲ್ಲ ಮಿಕ್ಸ್ ಆಯಿತು? ಇಲ್ಲ ಇಲ್ಲ ಸರ್, ಎಮ್ಮೆದೇ ಬೇರೆ ಆಕಳದೇ ಬೇರೆ ಸಪ್ರೇಟ್ಲಿ. ಹಾಂ, ಎರಡು ಮಿಕ್ಸ್ ತೊಗೊಳ್ಳಲ್ಲ ಸರ್. ಎರಡು ಮಿಕ್ಸ್ ತೊಗೊಳ್ಳಲ್ಲ, ಬೇರೆ ಬೇರೆ ಮಾಡ್ಕೊಂಬರ್ಬೇಕು. ಆ ರೈತನ ಹತ್ರ ತನ್ನ ಹತ್ರ ಎರಡೂ ಇದೆ ಅಂದರೆ, ಹಾಂ, ಅವ ಆಕಳದೇ ಬೇರೆ ತರಬೇಕು, ಎಮ್ಮೆದೇ ಬೇರೆ ತರಬೇಕು. ಹೌದಾ? ಓಹೋ, ಹಂಗೆ. ಯಾಕೆ ನೀವು ಅದನ್ನು ಕಳ್ಸೋಮಂದು ಮತ್ತೆ ಎರಡು ಎಲ್ಲ ಸೇರಿ ಕಳಿಸ್ಬಿಡ್ತೀರಲ್ಲ? ಇಲ್ಲ ಸರ್, ಅಲ್ಲಿ ಡೈರಿಯವರು ಆ ಕಲರ್ ಆಕಳದ ಕಲರ್ ಬಂತಪ್ಪ ಎಲ್ಲೋಷ್ಟು ಬಂದರೆ, ಹಾಂ, ಅವ್ರು ಮೇ ಬಿ ಲೀಟ್ರಿಗೆ 3-3.5 ರೂಪಾಯಿ ಕಡಿಮೆ ಮಾಡ್ತಾರೆ ಸರ್. ಹಾಂ. ಹಂಗಾಗಿ ನೀವಿಲ್ಲೇ ಅದನ್ನು ಇಲ್ಲೇ ಚಾಟಿಂಗ್ ಮಾಡಿಬಿಡ್ತಾರೆ ಅದನ್ನು. ನೀವು ಅಲ್ಲಿ ಕಳಿಸೋ ಮುಂದೆ ಅದನ್ನು ಹಂಗೆ ಅದಕ್ಕೇನು ಬೇರೆ ಬೇರೆ ಇರ್ತದೆ. ಇದು ಎಮ್ಮೆ ಹಾಲು ಸರ್, ಬ್ಲೂ ಕಲರ್ದು. ಹಾಂ. ಇದು ಆಕಳ ಹಾಲು ಸರ್, ಇದು ಈ ಕಲರ್ದು. ಅಲ್ಲಿ ಕೆಂಪು ಕಲರ್ ಎಲ್ಲ ಇದೆಯಲ್ಲ, ಅದು ಆಕಳ ಹಾಲು, ಬ್ಲೂ ಕಲರ್ ಮಾತ್ರ ಎಮ್ಮೆ ಹಾಲು ಇರ್ತದೆ ಸರ್. ಓಕೆ. ಕಲರ್ ನೀವು ರೈತರಿಗೆ 1 ಲೀಟ್ರಿಗೆ ಏನು ಕೊಡ್ತಾ ಇದ್ದೀರಿ ಈಗ? ನನ್ನ ಫ್ಯಾಟ್ ರೇಟ್ ಅದು, ನಾನು ರೇಟಲ್ಲಿ ಅವ್ರ ಫ್ಯಾಟಲ್ಲಿ ಬೀಳ್ತದೆ. ಆಯಿತು, ನಿಮ್ಮ ಪ್ರಕಾರ ಎಷ್ಟು ಫ್ಯಾಟ್ ಬಂದರೆ ಎಷ್ಟು ಕೊಡ್ತೀರಿ? ಮೇಬಿ ಸ್ಟಾರ್ಟಿಂಗ್ 5 ಫ್ಯಾಟ್ ಬಂತಂದರೆ 48 ರೂಪಾಯಿ ಸ್ಟಾರ್ಟ್ ಆಗ್ತದೆ ಸರ್. 48 ರೂಪಾಯಿ ಲೀಟರ್ ಸ್ಟಾರ್ಟಿಂಗ್? ಹೌದು ಸರ್. ಎಲ್ಲಿವರೆಗೆ ಹಂಗಾರೆ ಇದೆ? 13 ಪ್ಯಾಟಿಗೆ ನಾನು 75 ರೂಪಾಯಿ ಕೊಡ್ತೀನಿ. 75 ರೂಪಾಯಿ ಒಂದು ಒಬ್ಬ ರೈತರಿಗೆ 1 ಲೀಟ್ರಿಗೆ? 13 ಯಾವ್ದು ಬರುತ್ತೆ ಸರ್ ಫ್ಯಾಟು? ಫ್ಯಾಟ್ ಅಲ್ಲ, 13 20-25 ವರೆಗೂ ಫ್ಯಾಟ್ ತೆಗೆದ ರೈತರು ಇದ್ದಾರೆ ಸರ್.
ಹೌದಾ? ಯಾ ಎಮ್ಮೆದಾ? ಎಮ್ಮೆದ ಎಮ್ಮೆ ಸರ್. ಅಷ್ಟು ಫ್ಯಾಟ್ ಇದೆಯಾ? ಆ ರೀತಿ ತೆಗೆದವ್ರೆ ಇದಾರೆ ಸರ್. ಅಯ್ಯೋ, ಆರು ಏಳು ಲಾಸ್ಟ್ ಅಂತ ಇಲ್ಲ ಇಲ್ಲ ಸರ್. ಅದ್ರ ಕ್ವಾಲಿಟಿ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ನಾವು ರೈತರಿಗೆ ನಾವು ಮಾಹಿತಿ ಕೊಡ್ಬೇಕು ಮೊದಲು. ಇಲ್ಲಿ ಮೂಲ ಏನು ಅಂತ ಹೇಳಿದ್ರೆ ರೈತರಿಗೆ ಹಂಗೆ ಸಹಾಯ ಆಗ್ತಿದೆ. ನೀವು ಫ್ಯಾಟ್ ಜಾಸ್ತಿ ಮಾಡಿದ್ದಕ್ಕೆ ರೇಟ್ ಜಾಸ್ತಿ ಆಗ್ತಿದೆ, ಹಾಗಾಗಿ ಅಲ್ಲಿ ಹಂಗೆ ಆಗ್ತಿರ್ಲಿಲ್ಲ. ಅಲ್ಲಿ ಅವರು ಸಾರ ಸಗಟು ತಗೊಳ್ಳೋದು ಹಂಗೆ ಹಂಗಾಗಿ ಆವಾಗ ಅವ್ರಿಗೆ ಅವ್ರ ರೇಟು ಕಡಿಮೆ ಬೀಳೋದು, ರೈತ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಂ, ಹಿಂಗೆಲ್ಲ ಸಮಸ್ಯೆ ಇತ್ತು ಸರ್. ಹಾಂ, ಈಗ ನೀವು ಫ್ಯಾಟಿಂದ ಇದಾಗೋದ್ರಿಂದ ಒಂದಿಷ್ಟು ಇಂಟ್ರೆಸ್ಟ್ ಬಂದಿದೆ ಅವರಿಗೆ. ಹೌದು ಸರ್. ಹೌದು, ಸುಮ್ಮರ. ಹಾಂ, ಬರ್ರಿ ಒಳಗೆ, ಏನು ಮಾಡಿರಿ, ಬರ್ರಿ ಸರ್. ಇದೆಲ್ಲ ಆಕಳ ಹಾಲಿನ ಕ್ಯಾನ್ ಸರ್, ಇದು ಎಲ್ಲ ತುಂಬ್ತಾವ ಸರ್. ಎಲ್ಲ ಇದು ಆಕಳ ಹಾಲಿನ ಕ್ಯಾನ್? ಹೌದು ಸರ್. ಅದೆಲ್ಲ ಎಮ್ಮೆ ಹಾಲಿನ ಕ್ಯಾನ್ ಸರ್. ಹಾಂ, ಹಂಗೆ ಹಾಕಿ. ಇದು ಸಪ್ರೇಟ್ ಸಪ್ರೇಟ್ ಇಲ್ಲೇ ಹಾಕಿ? ಇದು ಎಮ್ಮೆ ಹಾಲಿನ ಸರ್, ಡೈರೆಕ್ಟ್ ಅಲ್ಲಿ ಹೋಗ್ತದೆ ಸರ್. ಹ್ಞೂ, ಇದು ಹಾಕೋದು ಡೈರೆಕ್ಟ್ ಈ ಕ್ಯಾನಿಗೆ ಬರ್ತದೆ. ಹ್ಞೂ, ಆಮೇಲೆ ಡಬಲ್ ಫಿಲ್ಟರ್ ಸರ್ ನಮ್ಮದು. ಹಾಂ, ಕ್ಲೀನಿಂಗ್ ಇರ್ತದೆ. ಹಾಂ ಹಾಂ, ಓಕೆ ಓಕೆ. ಹಾಂ, ಇದಕ್ಕೆ ಎಲ್ಲ ಏನಿದೆ ಕಚ್ಚರ ಇದ್ದಿದ್ದೆಲ್ಲ ಇಲ್ಲಿ ಹೋಗ್ತದೆ. ಹಾಂ, ಫ್ಯಾಟ್ ಮಷಿನ್ ಕ್ಲೀನ್ ಹೋಗ್ತದೆ ಹಾಲು. ಫ್ಯಾಟ್ ಅಲ್ಲಿ ಚೆಕ್ ಮಾಡ್ಬಿಡ್ತೀವಿ? ಫ್ಯಾಟ್ ಮಾಡ್ತೀವಿ ಸರ್. ಹಾಂ, ಇಲ್ಲಿ ವೇಟ್ ಆಗುತ್ತೆ ಲೀಟರ್ ಅಲ್ಲಿ. ಹಾಂ ಸರ್. ಹಾಂ, ಇದು ರೇಟ್ ಚಾರ್ಟ್. ಹಾಂ, ಇದು ಫ್ಯಾಟ್ ಆ ರೈತನಿಗೆ ತನಗೆ ಎಷ್ಟು ಫ್ಯಾಟ್ ಬಂತು, ಏನು ರೇಟ್ ಬಿತ್ತು, ಅಥವಾ ವ್ಯಕ್ತಿ ಇಲ್ಲೇ ನೋಡ್ಕೋಬಹುದು. ಈಗ ಏನಿದು ಹೆಚ್ಚುವರಿ ಕ್ರಮ ಸಂಖ್ಯೆ ಒಂದು, ಫ್ಯಾಟ್ ತ್ರೀ, ಫ್ಯಾಟ್ ತ್ರೀ, ಫ್ಯಾಟ್ 30 ರುಪೀಸ್. ಓ, ಇಲ್ಲಿ ಹಾಕ್ಬಿಟ್ಟಿದ್ರೆ 30 ರೂಪಾಯಿ ತ್ರೀ ಬಂದ್ರೆ. ಹೌದು, ಲಾಸ್ಟ್ ಇಲ್ಲಿವರೆಗೆ ಇದೆ ಹಂಗೆ ಹಾಕೋದು 30 51 ರುಪೀಸ್ ವರೆಗೆ. ಹಾಂ, ಈ ಫ್ಯಾಟಲ್ಲಿ ಅವ್ರು ತೆಗೆದ್ರೆ ಈ ರೇಟಲ್ಲಿ ತಗೋತಾನೆ. ಹಾಂ, ಓಕೆ ಓಕೆ. ಓ, ಆತನಿಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟು ರೇಟ್ ಬಂತು ಅಂತ. ಈ ಸಿಸ್ಟಮ್ ತೊಗೊಂಬಂದಿದ್ದಕ್ಕೆ ರೈತರೆಲ್ಲ ಇಷ್ಟೆಲ್ಲ ಚೇಂಜಸ್ ಆಗಿತ್ತು ಸರ್. ಇದು ನಿಮ್ಮ ಓನ್ ಐಡಿಯಾನಾ ಇದು? ಎಸ್. ಹಾಂ, ಎಸ್, ಇದು ನನ್ನ ಪರಿಕಲ್ಪನೆ. ರೈತರು ಮಾಡ್ಬೇಕು, ಸೆಳಿಬೇಕು, ಯಾವ ರೀತಿ ಅವ್ರಿಗೆ ಹೆಚ್ಚಿನ ಹಣ ಸೇರಿ ಅವ್ರಿಗೆ ಯಾವ ರೀತಿ ಮೋಟಿವೇಶನ್ ಮಾಡ್ಬೇಕು. ಹಾಂ, ಓಕೆ. ಓ, ಹಿಂಗಾಗಿ ಇದ್ರ ಮೂಲ ಇಲ್ಲಿದೆ. ಒಬ್ಬ ಒಂದು ಫ್ಯಾಟ್ ಹಾಕಿ ತೋರಿಸಿ ನೋಡೋಣ, ಹೇಗೆ ಬರುತ್ತೆ ಅದು. ಹಾಲಾಕ್ರೆ ಯಾರು? ಸಿಕ್ಸ್ 3 9. ಅಷ್ಟು ಹಾಲು ತೊಗೊಂತೀರಿ? 50 ml. ನೀವು 50 ml ಅಂತ ಹೇಳಿದ್ರಲ್ಲ ಇದೇ ಹಾಲು. ಈ ಹಾಲು ತೊಗೊಂಡು ಏನು ಮಾಡ್ತೀರಿ ನೀವು? ನಾನು ಇಲ್ಲಿ ಮಷಿನ್ ಹಾಕ್ತೀನಿ. ಮಷಿನ್ ಹಾಕಿದ್ರಿ? ಇದು ಮಿಲ್ಕ್ ಇನ್ ಸರ್. ಇದು ಮಿಲ್ಕ್ ಕಾಂತ ಹೇಳಿ ಸರ್, ಮಿಲ್ಕ್ ಇನ್ ಇದು. ಇದು ಮಿಕ್ಸ್ ಔಟ್ ಸರ್, ಮಿಕ್ಸ್ ಔಟ್ ಕೆಮಿಕಲ್ ಮಿಕ್ಸ್ ಆಗಿ ಬಂತು ಸರ್ ಇದಕ್ಕೆ. ಥರ್ಡ್ ಸ್ಟೆಪ್ ಫ್ಯಾಟ್ ಆಯ್ತು ಸರ್. ಫ್ಯಾಟ್ ನಂಬರ್ ಬರ್ತದೆ, 4-3 ಬಂತು ಅವ್ರದ್ದು. 4-3 ಬಂತು ಆಟೋಮೆಟಿಕ್ಲಿ. ಕಂಪ್ಯೂಟರ್ ಅವ್ರ ನಂಬರ್ ನೇಮ್ ಎಂಟ್ರಿ ಆಗಿರ್ತದೆ. ಫ್ಯಾಟ್ ಹಾಕಿದ ನಂತರ ಅವ್ರದ್ದು ಅಮೌಂಟ್ ಆಟೋಮೆಟಿಕ್ಲಿ ಬಂದಿರ್ತದೆ. ಎಷ್ಟಾಯ್ತು ಅವ್ರ ಸ್ಲಿಪ್ ಜನರೇಟ್ ಆಗುತ್ತೆ ಸರ್, ರಿಸಿಟ್ ಜನರೇಟ್ ಆಗುತ್ತೆ. ಓ, ಇಲ್ಲೇ ಆಗ್ಬಿಡುತ್ತೆ ಅವ್ರ ರಿಸಿಟ್ ಜನರೇಟ್ ಆಗುತ್ತೆ ಅವಾಗಲೇ? ಹೌದು. ಓಕೆ ಓಕೆ. ಹಾಂ ಹಾಂ, ಸೂಪರ್. ಇಷ್ಟು ಇಟ್ಕೋಬೇಕು, ಇಷ್ಟು ಬೇಕು ಅಂತೀರಿ? ಬೇಕು ಸರ್. ಡೈರಿಗೆ ಮಾಡೋರಿಗೆ ಬ್ಯಾಟ್ರಿ ಬೇಕು ಸರ್ ಮೇನ್. ಹಾಂ, ಓಕೆ ಓಕೆ. 96 ನಂಬರ್. ಇದು ಏನೀಗ ಮಾಡ್ತಿರೋದು? ಇದು ಮಿಲ್ಕ್ ತೋರಿಸ್ ಮತ್ತೊಂದು ನೆಕ್ಸ್ಟ್ ಮುಂದಿನ ರೈತ ತಂದೆ. ಇದು ಎಮ್ಮೆ ಹಾಲು ಅದೇನು ಸಪ್ರೇಟ್ ಆಗಿ ಇಲ್ಲೇ ಮಾಡ್ಬಿಡ್ತೀರಿ? ಹೌದೌದು ಸರ್. ಎಮ್ಮೆ ಹಾಲು ಅಕ್ಕಳಲ್ಲೂ ಅವ್ರು ನಮ್ಮ ರೈತರು ಗೊತ್ತು ಸರ್. ಇವ್ರು ಎಮ್ಮೆ ಹಾಲಿನವರು, ಅಕ್ಕಳ ರೈತರು. ಜಿ ಎಸ್ ಟಿ ನಂಬರ್? ಇದು ಎಫ್ ಎಸ್ ಎಸ್ ಸರ್ಟಿಫಿಕೇಶನ್ ಸರ್. ಇದು? ಹಾಂ ಸರ್. ಇವೆಲ್ಲ ಬೇಕಾ? ಇದು ನಾವು ಮಾಡ್ಕೊಂಡಿರ್ತೀರಿ ನಮ್ಮ ಮುಂದಿನ ಇದಕ್ಕೆ ಹಂತಕ್ಕೆ. ಮುಂದಿನ ಹಂತಕ್ಕೆ? ಹಾಂ, ಓಕೆ. ಸರ್ಟಿಫಿಕೇಶನ್ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟ ಸರ್. ಫಸ್ಟ್ ಪ್ರಶಸ್ತಿ ಬಂದಿದೆ. ಹಾಂ ಸರ್. ಕೃಷಿ ಇಲಾಖೆ ನಂಬರ್ ಆಗೋಯ್ತಾ? ಹಾಂ ಹಾಂ ಹಾಂ. ಏನಂತ ಪ್ರಶಸ್ತಿ ಇದೆ ಸರ್ ಇದು?
ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹಾ ಹೈನುಗಾರಿಕೆ ಸರ್ ಓಕೆ ಓಕೆ ಹಾ ಉತ್ತಮ ಭವನ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿದೆ ಅದ್ಭುತ ಓಕೆ ಹಾ ಏರೆ ಪಾಂಡು ಹಲ್ದಾರ್ ಹೋ ಹೋ ರಾ ಬನ್ನಿ ಓ ರೈತರು ಬರ್ತಾ ಇದ್ದಾರೆ ರೈತರಿಗೆ ಸರ್ ಹಾ ಓಕೆ ಇವರೆಲ್ಲ ಈಗ 5 ಕಿಲೋಮೀಟರ್ ದೂರದಿಂದ ಬಂದಾರ ಸರ್ ಎಲ್ಲ 5 ಕಿಲೋಮೀಟರ್ ದೂರದಿಂದ ಬಂದಾರ ಓಕೆ ಓಕೆ ರೈತರು ಹಾ ಸೂಪರ್ ಇವರು ಶಾಂತಾರಾಮ್ ದಣ್ಣು ಅಂತ ಹೇಳಿ ಮಂಗಳೂರದವರು ಇವರು ಪಾಂಡು ಪ್ಲಾಟ್ ಅಂತ ಹೇಳಿ ಈ ಪಾಳದವರು ಇವರು ರೈತ ನಮ್ಮ ನಮ್ಮೂರವರು ಇವರು ಹೌದಾ ಅವರು ನಮ್ಮೂರು ಓಕೆ ಹಾ ಈ ಬರ್ರಪ್ಪ ಎಲ್ಲರೂ ಒಂದು ಇದನ್ನ ಸೇರಿ ಹೇಗಿದೆ ಸುಮಾರು ಜನ ಇದ್ದಾರೆ ಇನ್ನು ಬಹಳ ಜನ ಬರ್ತಾರೆ ಸರ್ ಈಗ ಇವರು ಸೆಕೆಂಡ್ ಪ್ರೈಸ್ ತಗೊಂಡ ರೈತರು ಸರ್ ಇವರು ಸೆಕೆಂಡ್ ಪ್ರೈಸ್ ಹೌದು ಸರ್ ಏನ್ ಸರ್ ಪ್ರೈಸ್ ಗೋಲ್ಡ್ ಕೊಟ್ಟಾರೆ ನೋಡಿ ಹಾ ಗೋಲ್ಡ್ ಗೋಲ್ಡ್ ಕೊಟ್ಟರ ಹಾ ಹೌದು ಯದಕ್ಕೆ ಸರ್ ಗೋಲ್ಡ್ ಇದು ಈಗ ಅಕ್ಕಳಿಗೆ ಹಾಲು ಹಾಕಿ ಸಲವಾಗಿ ಕೊಟ್ಟಿದ್ದೆ ಹಾಲು ಹಾಕಿ ಸಲ ಬಂಗಾರ ಕೊಟ್ಟರ ಏ ಅದ್ಭುತ ಅಲ್ಲಿ ನೀವು ಎಷ್ಟು ಸರ್ ಇದು 3 ಗ್ರಾಂ 3 ಗ್ರಾಂ ವಾವ್ 3 ಗ್ರಾಂ ಬಂಗಾರ 24 ಕ್ಯಾರೆಟ್ ಸರ್ ಅದು 24 ಕ್ಯಾರೆಟ್ ಹಿಡ್ಕೊಳ್ಳಿ ಸರ್ ತೋರಿಸಿ ವಾ ಹಾಕ್ಬಿಡೋಣ ಇವರಿಗೆ ಹಾ ಏ ಭಯಂಕರ ಜೋರ ಅದರ ಇರ್ಮಂಟದ ಒಳಗೆ ಹೋಗಿಲ್ಲ ಹೇಳ್ರಿ ಈಗ ಬಂಗಾರ ಗೆದ್ದಿರಲ್ಲ ಎಷ್ಟು ಖುಷಿ ಇದೆ ನಿಮಗೆ ಬಹಳ ಖುಷಿ ಆಗಿರಿ ಮಾಡಬೇಕಲ್ರಿ ಆ ತಕ್ಕ ಮಾಡಿದ್ರೆ ಎಲ್ಲ ದುಡಿಬೇಕು ಅದಕ್ಕೆ ಏನು ಮೇಂಟೆನೆನ್ಸ್ ಮಾಡಬೇಕು ಈಗ ಬರ್ರಿ ಸರ್ ಎದಕ್ಕೆ ಬಂಗಾರ ಸಿಕ್ತಿ ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ಬಿಡ್ರಿ ಅವರು ವಾರ್ಷಿಕವಾಗಿ ಹಾ ಅವ್ರು ಏನು ಹಾಲು ಹಾಕಿದ್ರು ನಮಗೆ ಹಾ ಅದರ 3% ಇದರಿಂದ ನಾನು ಅವ್ರಿಗೆ ಬಂಗಾರ ಕೊಟ್ಟಿದ್ದೆ ಬೋನಸ್ ಅಲ್ಲಿ ಬೋನಸ್ ರೂಪದಲ್ಲಿ ಅಂದ್ರೆ ಇವರಿಗೆ ಬರೋ ಪೇಮೆಂಟ್ ಅನ್ನು ಕೊಟ್ಟು ಆಮೇಲೆ ಉಳಿದಿದ್ರಲ್ಲಿ ಹೆಚ್ಚು ಲೇವಾದೇವಿ ಮಾಡ್ರಿ ಇವರು ಹೆಚ್ಚು ಸಾಲ ಹಾಕ್ಯಾರ ನಿಮ್ದ್ರಲ್ಲಿ ಎಷ್ಟು ಎಷ್ಟು ಹಸು ಇದೆ ಸರ್ ನಿಮ್ದು ಎರಡು ಅದಾವ ಎಷ್ಟು ಹಾಲು ಹಾಕ್ತೀರಿ ಇವರಿಗೆ ಡೇಲಿ ಒಂದು 8 ಲೀಟರ್ ಹಾಲು ಹಿಂಡ್ತಿದ್ರಿ ಹಾ ಒಂದು 6-7 ಲೀಟರ್ ಹಿಂಡ್ತೈತಿ 8 16 ಲೀಟರ್ ಬರ್ತೆ ಮತ್ತೆ ಬೇರೆ ಕಡೆ ಕೊಡ್ತೀವ್ರಿ ಅದ್ರ ಒಂದು ಸ್ವಲ್ಪ ಎರಡು ಎಮ್ಮಿಗೆ ಆಕಳ ಎರಡು ಆಕಳಕ್ಕ ದಿವಸ 16 ಲೀಟರ್ ಹೆಂಗ್ ಲೀಟರ್ ತಗೊಂಡ್ರಿ ಇವರು ಹೌದಾ ಈಗ ಅದರಾಗಿ ಇವರಿಗೆ ಗೋಲ್ಡ್ ಬಂದೈತಲ್ಲ ಹೆಂಗ ಏನ್ ಲೆಕ್ಕಾಚಾರ ಕೊಟ್ಟ್ರಿ ಅಲ್ಲ ಈಗ ಅವ್ರದ್ದು ವರ್ಷದ ಹಾಲಿಂದು ಅಮೌಂಟ್ ಇರ್ತಲ್ಲ ಆತರ 3% ಸರ್ 3% ಅದಕ್ಕೆ 3% ಹಾಕಿ ಅದರಲ್ಲಿ ಬಂಗಾರ ಬಂಗಾರ ಕೊಟ್ಟಿದ್ದು ಜೊತೆಗೆ ಅವ್ರ ಅಮೌಂಟ್ ಸಾಲಿಗೆ ನಾವು ಎಡಿಷನಲ್ 2 ಗ್ರಾಮ್ ನಾವು ಫ್ರೀ ಆಗಿ ಕೊಡ್ತೇವೆ ಸರ್ ನೀವು ಫ್ರೀ ಆಗಿ ನಾವು ಘೋಷಣೆ ಮಾಡಿದ್ದೀವಿ ಸರ್ ಮೊದಲೇ ಹಿಂಗ್ ಪ್ರತಿ ವರ್ಷ ರೈತರಿಗೆ ಬಂಗಾರ ಕೊಡ್ತೀರಿ ಹೌದೌದು ಸರ್ ಎಷ್ಟೆಷ್ಟು ಕೊಟ್ಟ್ರಿ ಈ 5 ಗ್ರಾಮ್ ಮೊದಲೇ ಬಹುಮಾನ ಎಷ್ಟು ಮೊದಲೇ ಬಹುಮಾನ 5 ಗ್ರಾಮ್ ಇವ್ರದ್ದು 3 ಗ್ರಾಮ್ ಅಂತ ಸರ್ ಮೊದಲೇ ಬಹುಮಾನ 5 ಗ್ರಾಮ್ ಬಂಗಾರ ಸರ್ 5 ಗ್ರಾಮ್ ಬಂಗಾರ ಆಮೇಲೆ ಮತ್ತೊಂದು ವಿಚಾರ ಮಾಡಿದ್ವಿ ಹೇಳಿದೀವಿ ರೈತರಿಗೆ 5 ವರ್ಷದಲ್ಲಿ ಈಗ ಲಾಸ್ಟ್ ಇಯರ್ ದಿಂದ 5 ವರ್ಷದಲ್ಲಿ 3 ಸರಿ ಯಾರು ಫಸ್ಟ್ ತಗೋತಾರೋ 10 ಗ್ರಾಮ್ ಬಂಗಾರ ಘೋಷಣೆ ಮಾಡಿಬಿಟ್ಟೆ ಸರ್ ಈಗಾಗಲೇ ಹಿಂಗೆಲ್ಲ ರೈತರಿಗೆ ಒಂದು ಉತ್ತೇಜನಕ್ಕೆ ಆಗಲಿ ಅನ್ನೋ ಉದ್ದೇಶಕ್ಕೆ ಬಂಗಾರ ಇಟ್ಟಿದ್ದೀರಿ ಮತ್ತೇನೇನು ಕೊಟ್ಟಿದ್ದೀರಿ ಸರ್ ಬಹಳ ಕೇಳಿದೆ ನಾನು ನಿಮ್ದು ಆ ಜೊತೆಗೆ ಮತ್ತೆ ಅವ್ರ ಬೋನಸ್ ಏನಿರ್ತಾವ ರೈತರಿಗೆ ಪಂಚಾಂಡೆ ಅಂತ ಇರ್ತದೆ ಜಮಣ್ಣಿದ್ದು ಫ್ರಿಜ್ ಕೊಟ್ಟೇವಿ ಆಮೇಲೆ ಟ್ರೆಜರಿ ಕೊಟ್ಟೇವಿ ಬಾಂಡೆ ಸಾಮಾನು ಕುಕ್ಕರ್ ಮಿಕ್ಸರ್ ಎಲ್ಲ ಕೊಟ್ಟಿರಿ ತಾಟ್ಗಳು ಕುರ್ಚಿಗಳು ಏನೆಲ್ಲ ಕೊಟ್ಟಾರ ಬಿಡ್ರಿ ಅವ್ರ ಬರೋಬ್ಬರಿ ನಡೆಸ್ಯಾರ ಅವ್ರ ಹೌದು ರೈತರಿಗೆ ಪೇಮೆಂಟ್ ಬಹಳ ಚೊಕ್ಕ ಐತಿ ಬಹಳ ಚೊಕ್ಕ ಐತಿ ಹೌದು ಹೌದು ಯಜಮಾನ್ರಿ ಎಲ್ಲ ಮಾತಾಡ್ತಿದ್ರಿ ಬರ್ರಿ 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 ಎಲ್ಲ ಮಾತಾಡಿಸ್ತೀನಿ ಬನ್ನಿ ಎಲ್ಲ ಬರ್ರಿ ಹಾ ನಿಮ್ಮ ಹೆಸರು ಏನು ಯಜಮಾನ್ರಿ ಬಸವರಾಜ್ ಬಿಷ್ಟಣ್ಣ ಅವ್ರಿ ನೀವ್ ಎಷ್ಟು ಹಾಲು ಹಾಕ್ತೀರಿ ದಿವಸ 5 ಲೀಟರ್ ಹಾಲು ಹಾಕ್ತೀನಿ 5 ಲೀಟರ್ ಹಾಲು ಹಾಕ್ತೀರಿ ಇವರು ಡೈರಿ ಶುರು ಮಾಡೋದಕ್ಕಿಂತ ಮುಂಚೆ ಹೇಗಿದ್ರಿ ಮತ್ತು ಶುರು ಮಾಡಿದ್ಮೇಲೆ ಏನಾಗಿದೆ ಶುರು ಮಾಡಿದ್ರೆ ಪಹಲ ಗೌಳಿಯರಿಗೆ ಕೊಡ್ತಿದ್ರಿ ಗೌಳಿಯರಿಗೆ ಕೊಡ್ತಿದ್ರಿ ಅದು ಇವ್ರಿಗೆ ಲಾಭ ಆಗತ್ತೀರಿ ಇವ್ರ ಕಡೆ ಕೊಡಾಣ್ಲೆ ಲಾಭ ಆಗತ್ತೆ ಗೌಳಿಯರನ್ನ ಬಿಟ್ಟು ಇವ್ರಿಗೆ ಕೊಡಕತ್ತೀರಿ ಎಷ್ಟು ಕಟ್ಟಿರಿ ನೀವು ಹಸುನ ನಮ್ದು ಒಂದೈತಿ ಆಕಳ ಒಂದೈತಿ ದಿವಸ 6 ಲೀಟರ್ 7 ಬೆಳಿಗ್ಗೆ 3 ಲೀಟರ್ ಸಂಜೆ ಕಳಿಸಿ 3 ಲೀಟರ್ 6 ಲೀಟರ್ ಹಾಲು ಕೊಡ್ತೀವಿ ಹಾಲು ಕೊಡ್ತೀವಿ ವಾರಂಟ್ ವಾರ ಪೇಮೆಂಟ್ ಚಕ್ರೆ ಅದ ಚಕ್ ಐತಿ ಚಕ್ ಕೊಡ್ತಾರೆ ನಿಮಗೇನು ಬಂತು ಬಹುಮಾನ ಹೆಸರು ಡಬ್ಬಿಗಳು ಕೊಟ್ಟಾರೆ ಡಬ್ಬಿ ಕೊಟ್ಟರ ಏ ಅದ್ಭುತ ಡಬ್ಬಿ ಕೊಟ್ಟಾರೆ ನಿಮ್ಮ ಹೆಸರೇನ್ರಿ ನನ್ನ ಹೆಸರು ಜ್ಞಾನೇಶ್ವರ ತೋರಿಸ್ರಿ ಸರ್ ನಾವು ಕೆರವಾಡದಿಂದ ಇಲ್ಲಿ ಹಾಲು ಹಾಕಲಿ ಬರ್ತೀನಿ ಸರ್ ಇದೊಂದ 7-8 ವರ್ಷದಿಂದ ಹಾಲು ಹಾಕ್ತಾ ಇದ್ದೇನೆ ಸರ್ ಇಲ್ಲಿ ಬುಧವಾರ ನಮ್ದು ಒಂದು ವಾರ ಮುಗಿತೈತಿ ಸರ್ ಗುರುವಾರ ಅಂದ್ರೆ ಬೆಳಿಗ್ಗೆ 7-8 ಗಂಟೆ ಅಂದ್ರೆ ನಮ್ದು ಪೇಮೆಂಟ್ ಬಂದು ಜಮಾ ಆಗ್ತೈತಿ ಸರ್ ನಮ್ಮ ಅಕೌಂಟ್
ನಾವೊಂದು 10 ಲೀಟರ್ ಹಾಲು ಹಾಕ್ತೇನೆ ಸರ್. ಈಗ ಸ್ವಲ್ಪ ಕಮ್ಮಿ ಆಗಿದೆ ಸರ್, ಒಂದು ಎಮ್ಮೆ ಮತ್ತು ಆಕಳ ಇದೆ ಸರ್, 10 ಲೀಟರ್ ಸರ್. ಎಮ್ಮೆ ಆಕಳಕ್ಕೆ ಆಹಾರ ಏನಾದ್ರು ಖರ್ಚು ಏನಾದ್ರೂ ಬರುತ್ತಾ? ಅದಕ್ಕೆ ಖರ್ಚು ಅಂದ್ರೆ ಸರ್, ನಾವು ಹೆಂಗೆ ತೌಡ ಹಾಕ್ತೇವೆ ಸರ್, ನಮ್ಮ ಮನೆ ತೌಡನ್ನು ಯೂಸ್ ಮಾಡ್ತೇವೆ, ನಾವು ಮೇಯಿಸ್ತೇವೆ ಸರ್ ದನಗಳಿಗೆ. ಹಿಂಗೆ ಫಾರ್ಮ್ ಹಂಗೆ ಕಟ್ ಹಾಕೋಂಗಿಲ್ಲ ಸರ್, ಮೇಯಿಸ್ತೇವೆ. ಇವರು ಇದ ಏನು ತೌಡ ಹಾಕ್ತಾ ಕೊಡ್ತಾರಲ್ಲ ಸರ್, ಅದು ಆಮೇಲೆ ನಮ್ದು ಪೇಮೆಂಟ್ ಕಟ್ ಮಾಡೋಂಗಿಲ್ಲ ಸರ್. ಮೂರು ಕಂತು ಮಾಡಿ ಈ ವಾರ ಒಂದು 200 ರೂಪಾಯಿ, ಮುಂದಿನ ವಾರ ಒಂದು 200 ರೂಪಾಯಿ ತೌಡು ಕೊಡ್ತೀರಿ? ಅದು ಬಹಳ ಸವಲತ್ತು ಮಾಡಿಕೊಟ್ಟಿದ್ದಾರೆ ಸರ್. ನಮಗೆ ಅನುಕೂಲ ಆಗಿದೆ ನಿಮಗೆ ಈ ಡೈರಿ ಇರೋದ್ರಿಂದ. ಇಲ್ಲಿ ನಿಮ್ದು ಬೋರ್ಡ್ ಅಲ್ಲಿ ತೋರಿಸ್ರಪ್ಪ. ಗಿಫ್ಟ್ ಮಾಡ್ಬಿಟ್ರ ಸೂಪರ್ ಖುಷಿ ಆಯ್ತಾ ನೋಡ್ರಿ. ಬಂಗಾರ ಎಷ್ಟು ಗ್ರಾಮ್ ನಿಮ್ದು? 5 ಗ್ರಾಮ್ ಬಂಗಾರ ಕೆತ್ತಿದ್ದೀರಿ. ಮೊದಲನೇ ಪ್ರೈಸ್ ಫಸ್ಟ್ ಪ್ರೈಸ್, ನೀವು ಸೆಕೆಂಡ್ ಪ್ರೈಸ್, ಇನ್ನೊಬ್ರು ಥರ್ಡ್ ಪ್ರೈಸ್ ಬರ್ತಾರ. ಫಸ್ಟ್ ಸೆಕೆಂಡ್ ಥರ್ಡ್ ಅದ್ಭುತ. ಬಂಗಾರದ ಮನುಷ್ಯ ನೀವು, ರೈತರು ಬಂಗಾರ ನೋಡ್ರಿ, ಇವರು ಬಂಗಾರದ ಮನುಷ್ಯರೇ ಅಲ್ಲ ರೈತರು ಸರ್. ಯಾರು ಇವರೆಲ್ಲ ಬಂದಾರ ಈಗ? ಹೌದಾ, ಬೇರೆ ಊರಿಂದ ಬಂದಾರ? ಜನ ಬರ್ತಾರೆ ಸರ್, ಇನ್ನು ಬಹಳ ಜನ. ಏ ಬರ್ಲಿ ಬರ್ಲಿ, ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಇವ್ರು ನೋಡ್ತಾರ, ಈ ರೈತರು 15 ಜನರದ ರೈತರು ಹಾಲು ತರ್ತಾರ. 15? ಹೌದಾ, ಒಬ್ಬರೇ? ನೀವು? ಓಕೆ. ಹಾಂ, ಹಾಲನ್ನು ಕ್ವಾಲಿಟಿ ಮಾಡಿದೆ ಮೊದಲು. ಕ್ವಾಲಿಟಿ ಹಾಲು ಮಾಡಿಕೊಂಡು ರೇಟ್ ಅವ್ರಿಗೆ ಸೊಲಿಡ್ ಸಿಲಿಕತ್ತು ಅಂತ ಆಟೋಮೆಟಿಕ್ ರೈತರು ಒಬ್ಬರಿಂದ ಒಬ್ಬರು. ಏನದು ಕ್ವಾಲಿಟಿ ಹಾಲು ಮಾಡಿದ್ವಿ ಅಂದ್ರೆ ಏನು ಮಾಡಿದ್ರಿ? ಕ್ವಾಲಿಟಿ ಅಂದರೆ ಮೊದಲೆಲ್ಲ ವಾಟರ್ ಮಿಕ್ಸಿಂಗ್ ಎಲ್ಲ ಇತ್ತು, ಕಡಿಮೆ ಫ್ಯಾಟ್ ಬರ್ತಿತ್ತು. ಅದನ್ನು ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದು ಮಾಹಿತಿ ರೈತರನ್ನೇ ನಾಲೆಜ್ ಕೊಟ್ಟಿವಿ. ಅಂದರೆ ಹಾಲಿನ ಉತ್ಪಾದನೆಯನ್ನೇ ಹಿಂಗೆ ಮಾಡಬೇಕು. ಕ್ವಾಲಿಟಿ ಯಾವ ಸರ್? ಅಂದರೆ ಹಸುಗೆ ಆಹಾರ ಪದ್ಧತಿ, ಆಹಾರ ಪದ್ಧತಿ ಆಯಿತು, ಆಮೇಲೆ ಮೇವು ಪದ್ಧತಿ ಆಯಿತು, ಹಾಲು ಕರಿಯುವ ಪದ್ಧತಿ ಆಯಿತು. ಹಾಂ, ಈ ಎಲ್ಲ ಮೆಥಡನ್ನು ನಾವು ಹೇಳಿಕೊಟ್ಟಾಗ ಫ್ಯಾಟ್ ಅವ್ರದ್ದು 6 ಬರೋದ್ರು, ನಾವಿಳಿ ಪದ್ಧತಿ ಅಂದ್ರೆ 7-8 ಫ್ಯಾಟಿಗೆ ಹೊಂಟ್ಲು. 6 ಬರ್ತಿತ್ತು, 7-8 ಫ್ಯಾಟ್ ಕೊಡ್ತು. ಅದು ಅವಾಗ ಆಟೋಮೆಟಿಕ್ ರೇಟು ರೇಟ್ ಜಾಸ್ತಿ ಆಯಿತು. ಓಹೋ, ಅಂದರೆ ಅಲ್ಲಿ ರೇಟ್ ಕಡಿಮೆ ಬರ್ತಿತ್ತು ಅವರಿಗೆ, ನಿಮ್ಮಲ್ಲಿ ಹಾಕಿದಾಗ ಫ್ಯಾಟ್ ಜಾಸ್ತಿ ಆಗಿರೋದ್ರಿಂದ ರೇಟ್ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಅದರಲ್ಲಿ ಸುಮಾರಷ್ಟು ಮೆಥಡ್ ಇದೆ. ಆ ಮೆಥಡನ್ನು ನಾನು ನನ್ನ ಅನುಭವದಿಂದ ನಾನು ಅದನ್ನು ರೈತರ ಹತ್ರ ಹಂಚ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ಈ ರೀತಿ ಮಾಡಿ, ಇದು ರೀತಿ ಮಾಡಿ, ಈ ರೀತಿ ಮಾಡಿದರೆ ಇದಾಗುತ್ತೆ ಒಂದು ಪರಿಕಲ್ಪನೆ ನನ್ನ. ಇದರಿಂದ ಎಷ್ಟು ಸಾಧ್ಯತೆ ನನಗೆ ರೈತರ ಹತ್ರ ತಗೋತಿದ್ದೆ ಐಡಿಯಾನು, ಆಮೇಲೆ ಅವ್ರನ್ನ ಕೇಳಿಕೊಂಡು ನಾನು ನಿಮಗೇನು ಸಮಸ್ಯೆ ಇದೆ. ಈಗ ಒಂದು ನನ್ನ ಇವತ್ತು ಯಾಕೆ ಫ್ಯಾಟ್ ಬರಲಿಲ್ಲ ಅದ್ರ ಬಗ್ಗೆ ರೈತರಿಗೆ ನಾನು ಚರ್ಚೆ ಮಾಡ್ತಿದ್ದೆ. ನಿಮ್ಮ ದನಕ್ಕೆ ನಾನು ಏನು ಕೊಟ್ಟರಿ ಇವತ್ತು ಮೇವು, ಅದಕ್ಕೆ ನೀರನ್ನು ಹಾಲು ಹಿಂಡು ಪೂರ್ವದ್ರೆ ಕೊಟ್ಟರೆ ಹಾಲಿಗೆ ಹಿಂಡು ನಂತರ ಕೊಟ್ಟಿದ್ರ ಒಂದು, ಆಮೇಲೆ ಅದಕ್ಕೆ ದಾನೆಯಲ್ಲಿ ಪಾಲಿಸ್ತವಡು ಇದೆಯಾ ಇಲ್ವಾ. ಆ ನಂತರ ಅದು ಹಾಲು ಹಿಂಡು ಕರಿಯೋ ಸಮಯದಲ್ಲಿ ಆ ದನು ಕಾಲು ಹೆಜ್ಜೆ ಎತ್ತಿ ಇಡ್ತದ ಅಥವಾ ಹಂಗೆ? ಇಷ್ಟು ವಿಧಾನಗಳಿದೆ, ಬಾಳಿದ ಸುಮಾರು ದಿವಸ ಸರ್. ಇನ್ನು ಇದೆಲ್ಲ ನಿಮ್ಗೆ ಐಡಿಯಾ ಹಾಕಿ ಬಂದು ನಿಮ್ಗೆ ಟ್ರೈನಿಂಗ್ ಇಲ್ಲ ಟ್ರೈನಿಂಗ್ ಇಲ್ಲ, ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ನಮ್ಮ ಇದರಿಂದ ನಾವು ಕಲ್ತಿದ್ದೆ. ರೈತರ ಹತ್ರ ಕೇಳ್ಕೊಂಡು ಆ ಫ್ಯಾಟ್ ವೇರಿಯೇಷನ್ ಯಾವ ರೀತಿ ಆಗ್ತದೆ, ಹಾಲು ಯಾವ ರೀತಿ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತದೆ, ನಾನು ಅದನ್ನ ಅವ್ರ ರೈತರಿಂದ ಕಲ್ತಿದ್ದೆ ಸರ್. ಕಲ್ತಿದ್ದನ್ನು ಎಲ್ಲ ರೈತರಿಗೆ ಅದನ್ನು ಒಬ್ಬರಿಂದ ಒಬ್ರಿಗೆ ಹೇಳ್ತಾ ಇರ್ತಾ ಇವತ್ತು ಯಾವ ಒಬ್ಬ ರೈತರಿಗೆ ನಾನು ಹುಡ್ಕೊಂಡು ಹೋಗಿದ್ದಿಲ್ಲ. ಅಂದರೆ ನನಗೆ ಹಾಲು ಕೊಡಿ ನಾನು ಡೈರಿ ಹಾಲಕ್ಕೆ ಅಂತಾಳೆ, ಎಲ್ಲ ಅವರೇ ಬಂದಿದ್ದು. ಅವರು ಒಬ್ಬರಿಂದ ಒಬ್ಬರು ಪ್ರಚಾರ ಮಾಡಿಕೊಂಡು ಇವತ್ತು 22 ಹಳ್ಳಿಯಿಂದ ರೈತರು ಬರ್ತಾ ಇದ್ದಾರೆ ಸರ್. 22 ಹಳ್ಳಿಯಿಂದ ಇವತ್ತು ನೀವು ಹಸು ಸಾಕಿದ್ದೀರಿ? ಇದೆ ಸರ್ ನಮ್ದು. ಇದೆ ಎಷ್ಟು ಹಸು ಇದೆ? ಆಕಳು ಎಮ್ಮೆ ಸೇರಿ ಒಂದು 20-22 ಇದೆ ಸರ್ ಈಗ ಸದ್ಯ ಇದೆ ಸರ್. ನಿಮ್ಮವೇ? ಹೌದೌದು ಸರ್. ಓಕೆ, ಎಲ್ಲಿದೆ? ಇಲ್ಲ ಸರ್, ಕೊಟ್ಟಿಗೆಯಲ್ಲಿ. ಓಕೆ, ಹಾಂ ಹಾಂ. ಅಂದರೆ ಈ ಹಸು ಸಾಕಿದ್ದು ಡೈರಿ ಮಾಡಿದ್ಮೇಲೆ ಅದಕ್ಕಿಂತ ಮೊದಲ ಸರ್? ಮೊದಲೇ ಸರ್, ಇಲ್ಲೇ ಇಲ್ಲ ಸರ್. ನಾನು ಡೈರಿ ಸ್ಟಾರ್ಟ್ ಮಾಡಿದ್ದು 2008 2009 ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಕೊಟ್ಟಿಗೆಯಲ್ಲಿ ಸರ್. ಈಗ ಈ ಟ್ಯಾಕ್ಟ್ರಿ ಕೊಟ್ಟಿಗೆ ಡೈರಿ ನನ್ನದು ಕೊಟ್ಟಿಗೆ ಇದ್ದು ದನದು. ಫಸ್ಟ್ ಒಂದು ಆಕಳ ತಂದಿದ್ದು ಧಾರವಾಡದಿಂದ 22,000 ರೂಪಾಯಿ ಕೊಟ್ಕೊಂಡು ಆ ಹೊತ್ತಲ್ಲಿ. ನಮ್ಮ ಒಂದು ಮೈಂಡ್ ಸೆಟ್ ಇತ್ತು, ನನ್ನನ್ನು ಅವು ಆ್ಯಕ್ಚುಲಿ ಅದರೊಳಗೆ ಇಂಟ್ರೆಸ್ಟ್ ಇಲ್ಲ ಇದ್ದ ಮನುಷ್ಯ ನಾನು, ಕಡಿಮೆ ಇತ್ತು. ಅಲ್ಲಿ ತರಬೇಕಾದ್ರೆ ನಾವು 4-5 ಲೀಟರ್ ಅನ್ನೋ ಮಟ್ಟಕ್ಕಿತ್ತು ಅದು ಆಕಳ ತರಬೇಕಾದ್ರೆ. ಆನಂತರ ಆ ಆಕಳದ ಹಾಲು ನಾವು 9.5 ಲೀಟರ್ ಹಿಂಡಿದ್ವಿ, 9.5 ಲೀಟರ್ ಕರೆದ್ವಿ ಆಮೇಲೆ ಆ ಆಕಳದ ಹಾಲು. ಓಕೆ, ಆ ನಂತರ ನೆಕ್ಸ್ಟ್ 2ನೇದ್ರಲ್ಲಿ ಎರಗಟ್ಟಿಯಿಂದ 2 ಆಕಳು 1 ಎಮ್ಮೆ ತಂದೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಇವತ್ತು ಕೊಟ್ಟಿಗೆಲ್ಲ ತುಂಬಿ ಎಷ್ಟೋ ದನನ ಮಾರಾಟ ಮಾಡಿದ್ವಿ ಜಾಸ್ತಿಯಾಗಿ ನಮಗೆ. ಹಂಗೆ ನಿಮ್ದು ಹಾಲಿನ ಪ್ರೊಡಕ್ಷನ್ ಎಷ್ಟಿದೆ ನಿಮ್ಮ? ಈಗ ಪ್ರೆಸೆಂಟಿಗೆ 40 ಲೀಟರ್ ಇದೆ ಸರ್ ಸದ್ಯಕ್ಕೆ. ಒಂದು ದಿವಸಕ್ಕೆ 40 ಲೀಟರ್ ಹಾಲು ಇದೆ ಸರ್. ನಿಮ್ದು ಉತ್ಪಾದನೆ ಇದೆ? ಉತ್ಪಾದನೆ. ಎಷ್ಟು ಹಸು ಇದೆ? ಒಂದು 5 ಆಕಳು ಇದೆ. 5?
ಆಮೇಲೆ ಎಮ್ಮೆ ಒಂದು ಐದು ಇದೆ, ಕರುಗಳಿದ್ದಾವೆ, ಆಮೇಲೆ ಕೋಣ ಒಂದಿದೆ ಒಂದು ಬೀಜದ್ದು. ಅದು ದನಗಳಿಗೆ ಒಂದು ಸಮಸ್ಯೆ ಇತ್ತು ಸರ್ ನಮ್ಮಲ್ಲಿ. ಏನಂದ್ರೆ ಈ ದನಗಳು ಗರ್ಭಧಾರಣೆ ನಿಲ್ತಾ ಇಲ್ಲ ಅನ್ನೋದು ಒಂದು ಇತ್ತು ಪ್ಲಾನಿಂಗ್ ನಮ್ಮಲ್ಲಿ. ನಮ್ಮ ರೈತರು ಭಾಳ ಸಮಸ್ಯೆ ಇತ್ತು. ನಾನು ಎರಡು ವರ್ಷ ಹಿಂದೆ ನಾನು ಹರಿಯಾಣಕ್ಕೆ ಹೋಗಿ ಎರಡು ಎಮ್ಮೆ ಒಂದು ಕೋಣ ತಂದೆ, ಒಂದು ಅಲ್ಲಿಂದ ಬೀಜದ್ದು ಪ್ಯೂರ್ ಮುರ್ರಾ ತಂದು. ಇವತ್ತು ಬ್ರೀಡಿಂಗ್ ಸ್ಟಾರ್ಟ್ ಇದೆ, ಮೇ ಬಿ 90-95% ಸಕ್ಸಸ್ ಇದೆ ಬ್ರೀಡಿಂಗ್. ಮೇ ಬಿ ಅಪ್ ಟು ದಾಂಡೇಲಿಯಿಂದ ಜನ ಬರ್ತಾರೆ. ದಾಂಡೇಲಿ ನಮ್ಮ ಹಳ್ಳ ಹತ್ರ ಸುಮಾರು ರೈತರು ಇಲ್ಲಿ ಬರ್ತಾರೆ ಬರೀ ಬ್ರೀಡಿಂಗ್ ಮಾಡಲಿಕ್ಕೆ. ಹೌದಾ? ಹಾಂ ಸರ್. ಓಕೆ. ಅದು ಚಾರ್ಜಸ್ ಇದೆ 520 ತಗೋತೀವಿ ನಾವು ಒಂದು ಇದಕ್ಕೆ. ಹೌದಾ? ಹೌದು. ಬಟ್ ಈ ನಂತರ ನಾವು ಇನ್ನೊಂದು ರೈತರು ನಮ್ಮ ಮೈತಿ ಕೊಟ್ಟಿವಿ, ನಮ್ಗೆ ಯಾರು ಹಾಲು ಪೂರೈಸ್ತಾರೆ ಆ ರೈತರಿನ ನಾವು ಫ್ರೀಯಾಗಿ ಕೊಣ ಬಿಡ್ತಿದ್ದೀವಿ ಈಗ. ಹೌದಾ? ಹೌದು ಸರ್. ಓಕೆ. ಹಾಂ ಹಾಂ. ಅದರ್ಸ್ ಯಾರಿದ್ದಾರೆ ಅವ್ರನ್ನ 700 ರೂಪಾಯಿ ಚಾರ್ಜ್ ಮಾಡ್ಲಿಕ್ಕೆ ಅದರ್ಸ್ ಬೇರೆ ಕಡೆಯಿಂದ ಬಂದವ್ರಿಗೆ. ನಮಗೆ ಯಾರು ಹಾಕ್ತಾ ಇದ್ದಾರೆ ಆ ರೈತರಿಗೆ 500 ಮಾಡಿದ್ದೀವಿ ಈಗ. ಹೌದಾ? ಹೌದು ಸರ್. ಓಕೆ. ಹಾಂ ಇದು ಕೊಟ್ಟಿಗೆ ಕೊಟ್ಟಿಗೆ ಸರ್. ಹಾಂ ಹಾಂ ಹಾಂ. ಏನು ತಳಿ ಇವೆಲ್ಲ? ಇದು ಮುರಾದಲ್ಲಿ ಇದೆ ಸರ್, ಇದೆಲ್ಲ ಕರು ಮನೆಯದೇ ಇದೆ. ಮುರಾ? ಹೌದು ಸರ್. ಹಾಂ ಇದು ನಮ್ಮ ಮನೆಯಲ್ಲೇ ಬೆಳೆದಿದ್ದು ಸರ್. ಯಾ ಹೇಗೆ ಬಾ. ಯಾ ಹಾಂ ಯಾ. ಹೌದಾ? ಹೇಗೆಪ್ಪ? ಯಾ ಯಾ ಇದೆ ಸರ್, ಬ್ರೀಡಿಂಗ್ ಕೋಣ ಇದೆ ತಳಿದು. ಹೌದಾ? ಈ ಕೋಣ ಅಲ್ಲಾ? ಹಾಂ ಸರ್. ಅದು ಎಲ್ಲಿಂದ ತಂದಿರಿ ಅದನ್ನ? ಹರಿಯಾಣದಿಂದ ತಂದ್ರಿ. ಹರಿಯಾಣದಿಂದ? ಹರಿಯಾಣದಿಂದ. ಓಕೆ ಓಕೆ. ಈ ತಳಿಯ ಅಭಿವೃದ್ಧಿ ಸಾಲಿಡ್ ಇದೆ ಸರ್ ಈಗ. ಹೌದಾ? ಇಷ್ಟು ಕ್ವಾಲಿಟಿ ಇದೆ ಸರ್. ಮೇ ಬಿ 70% ಹೆಣ್ಣು ಕರುಣೆ ಆಗಿದೆ ಅದರಿಂದ. ಹೌದಾ? ಹೌದು ಸರ್. ಓಕೆ. ಹೆಣ್ಣು ಕರುಣೆ ಆಗಿದೆ. ಹಾಂ ಹಾಂ ಹಾಂ. ಓ ಡಿಮ್ಯಾಂಡ್ ಇದೆ ಅದಕ್ಕಂಗಾರೆ. ಓ ಸರ್. ಓಕೆ. ಹಾಂ ಇದು ಸಾಯಿವಾಲ್ ಸರ್ ಇದು. ಹಾಂ ಎಲ್ಲ ಮನೆಯಲ್ಲಿ ಬೆಳೆದಿದೆ ಸರ್, ಎಲ್ಲ ಹುಟ್ಟಿದ್ದು. ಇದು ಒಂದೇ ತಗೊಂಡಿದ್ದು ಎಲ್ಲ ಮನೆಯದ್ರೆ ಸರ್ ಟೋಟಲಿ. ಇದು ಲೋಕಲ್ ಸರ್, ಇದು ತಗೊಂಡಿದ್ದು. ಇದು ಹರಿಯಾಣದಿಂದ ತಂದಿದ್ದು ಇದು ಎಮ್ಮೆ. ಇದು 1 ಲೀಟರ್ಗೆ 1 ಟೈಮ್ಗೆ 10 ಲೀಟರ್ ಕರಿತದೆ ಸರ್. ಹೌದಾ? ಆಹಾರ ಪದ್ಧತಿ ಏನು ಇವಕ್ಕೆಲ್ಲ ನೋಡಿ ಸರ್? ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ ಅಷ್ಟೇ ಮೇವು ಎಲ್ಲ ಸೇರಿ ಒಂದು 20-25 kg 1 ಟೈಮ್ ಕೊಡ್ತೀವಿ ಒಂದು ದನಕ್ಕೆ. ಒಂದು ದನಕ್ಕೆ 20-25 kg? ಅದು ನಮ್ದು ದಾನೆ ಎಲ್ಲ ಸೇರ್ಕೊಂಡು ಸರ್. ಅದಕ್ಕೆ ಸೈಲೇಜು ಬರ್ತದೆ, ಮಿಕ್ಸಿಂಗು, ಆಮೇಲೆ ಕಟಾ ಮೇವು ಇದೆ. ಓಕೆ. ಆಮೇಲೆ ಆ ವಾತಾವರಣಕ್ಕೆ ಈ ವಾತಾವರಣಕ್ಕೆ ಬದಲಾಗಿ ಏನು ತೊಂದರೆ ಇಲ್ವಾ? ಸ್ಟಾರ್ಟಿಂಗ್ ಸರ್ ಸೆಟ್ ಆಗ್ಲಿಕ್ಕೆ ಒಂದು ಒಂದೂವರೆ ತಿಂಗಳು ಬೇಕು ಸರ್. ಒಂದೂವರೆ ತಿಂಗಳು? ತಿಂಗಳು ಆಮೇಲೆ ಸೆಟ್ ಆಗ. ಸೆಟ್ ಆಗುತ್ತೆ. ಹಾಂ ಹಾಂ ಹಾಂ. ಓಕೆ. ಈ ಒಂದೊಂದು ಎಮ್ಮೆ ಎಷ್ಟು ಬಾಳ್ತಾವೆ ಸರ್ ಇವು? ಈಗ ಎಮ್ಮೆ ಇದರಲ್ಲಿ ನಾನು ಲೈಫ್ ಇದೆ. ಲೈಫ್ ಇದೆ? ಲೈಫ್ ಇದೆ. ಆಕಳಲ್ಲಿ ನಮ್ಮ ಜೆರ್ಸಿ ಹೆಚ್ಚಪ್ಪಲ್ಲಿ ಲೈಫ್ ಇಲ್ಲ. ಮೇ ಬಿ 4 ಸೂಲಿಗೆ ಅಂದ್ರೆ ಅವು ಅವ್ರದ್ದು ಸ್ಟ್ರೆಂತ್ ಕಡಿಮೆ ಆಗ್ಬಿಡ್ತದೆ. ಹೌದಾ? ಹೌದು. ಇದಾದ್ರೆ ನೀವು 6-7 ಸೂರು ಆರಾಮ್ ಹಿಂಡ್ಬೋದು. ಹೌದಾ? ಓಕೆ. ಅಷ್ಟು ಗ್ಯಾರಂಟಿ. ಒಂದೊಂದು ಇದಕ್ಕೆ ಎಷ್ಟು ಹಾಲು ಹಿಂಡ್ಬೋದು? ಇದು 1 ಟೈಮ್ಗೆ 5 ಲೀಟರ್ ಸರ್ ಈ ಎಮ್ಮೆ. ಅದು ಎಮ್ಮೆ 1 ಲೀಟರ್ ಟೈಮ್ಗೆ 8-10 ಲೀಟರ್. ಓಕೆ. ಅವೆಲ್ಲ 5 ಲೀಟರ್ ಸರ್ ಎಲ್ಲ 1 ಟೈಮ್. ಒಟ್ಟು ಇದೆಲ್ಲ ಸೇರಿ 40 ಲೀಟರ್ ಹಾಲು ಬರುತ್ತೆ. ಹೌದು ಸರ್. ಅದ್ರ ಇಲ್ಲಿ ರೊಟೇಷನ್ ಇದೆ ಸರ್. ಈಗ ಕೆಲವೊಟ್ಟು ಗಬ್ ಇದೆ, ಕೆಲವೊಟ್ಟು ಹಣ್ಣು ಹಿಂಡ್ತವೆ, ಅವು ಮುಂದೆ ಅದು ಇಳಿತದೆ, ಇದು ಗಬ್ ಇರ್ತದೆ. ಹಿಂಗೆ ರೊಟೇಷನ್. ಓಹ್. ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಒಂದರಿಂದ ಒಂದರಿಂದ ಬರ್ತಾ ಇರೋದೆ. ಹೌದೌದು ಸರ್. ಓಕೆ ಓಕೆ. ಹಾಂ ಹಾಂ. ಓಹ್, ಹೈನುಗಾರಿಕೆಯಲ್ಲಿ ಈ ತರದ್ದು ಕೂಡ ಪ್ಲಾನ್ ಮಾಡಬೇಕಾಗುತ್ತೆ. ಪ್ಲಾನಿಂಗ್ ಬೇಕಾಗುತ್ತೆ. ಸುಮ್ಮನೆ ಒಂದೇ ಸಲ ತಂದ್ವಿ ಹಂಗಲ್ಲ. ಇಲ್ಲ ಸರ್. ಓಕೆ. ಯಾಕಂದ್ರೆ ನಾನು ಇಟ್ಟು ಎಲ್ಲ ಪ್ರತಿಯೊಂದಕ್ಕೂ ಮೇವು ಹಾಕ್ತೇವೆ ನಾವು. ದಾನಿ ಎಲ್ಲ ಇರ್ತೀವಿ. ಯಾವ ಒಂದು ಈ ಸಣ್ಣ ಕರು ಇದ್ರು ಕೂಡ ದಾನಿ ತಿನ್ಬೇಕು ಅದು. ಹಾಂ. ಹೌದಾ? ಓಕೆ. ಇವ್ರು ನಮ್ಮ ತಮ್ಮರ್ ಸರ. ಹೌದಾ? ಟೋಟಲ್ ಕೊಟ್ಟಿಗೆ ಮ್ಯಾನೇಜ್ ಅಲ್ಲ, ಅವರು ತಮ್ಮ ನೋಡ್ಕೊತಾರೆ. ತಮ್ಮ ತಮ್ಮ ಎಂತೆಲ್ಲ ಅವ್ರು ಮಾಡ್ತಾರೆ. ಓಕೆ. ಮಧ್ಯದಲ್ಲಿ ನಾವು ಬರ್ತೀವಿ, ನಮ್ಮ ಮಕ್ಕಳು ಎಲ್ಲ ಹಾಲು ಕರೆಯೋದು. ಎಲ್ಲ ಮಾಡ್ತಾರೆ ಸರ್, ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಮನೆಯಲ್ಲಿ. ದೊಡ್ಡ ಕುಟುಂಬ ನಿಮ್ದು? ಎಷ್ಟು ಜನ ಅಣ್ಣ ತಮ್ಮರು ನೀವು? ನಾ 2 ಜನ ಅಣ್ಣ ತಮ್ಮರು ಸರ. ಅವ್ರಿಗೆ 2 ಗಂಡು ಮಕ್ಕಳು, ನನಗೆ 2 ಗಂಡು ಮಕ್ಕಳು. ತಂದೆಯೊಬ್ರು ಇದ್ದಾರೆ ಅಷ್ಟೇ. 8-9 ಜನರದ್ದು. 8-9 ಜನ. ಈಗ ಇಡೀ ಮನೆಯವರು ಡೈರಿ ನಡೆಸ್ತೀರಿ, ಇದೆಲ್ಲ ಟೋಟಲ್ ಆಗಿ ಮನೆಯವರೇ ಸೇರಿ? ಮನೆ ಸರ್. ಯಾವುದೇ ಲೇಬರ್ ಇಲ್ಲದೆ. ಲೇಬರೇ ಇಲ್ಲ? ಲೇಬರ್ ಇಲ್ಲ. ಎಲ್ಲ ಮನೆಯವರೇ ನೋಡ್ಕೊತೀವಿ. ಏ ಅದ್ಭುತ. ಓಕೆ. ಹಾಂ ಹಾಂ ಹಾಂ. ಇದು ಈ ಕಡೆ ಏನು ನಿಮ್ದ? ಇದು ನಮ್ದೇ ಸರ್. ಎಲ್ಲ ತೋಟ ಗದ್ದೆ ಎಲ್ಲ ನಮ್ದೇ ಸರ್. ಹೌದಾ? ಎಷ್ಟು ಎಕರೆ ಇದೆ ಸರ್? ಸೈಲೇಜ್ ಸರ್ ಇದೆ, ಸೈಲೇಜ್ ಟ್ಯಾಂಕ್ ಇದೆ. ಏನಿದೆ ಸೈಲೇಜ್ ಸರ್? ಹಾಂ ಹಾಂ. ಓಕೆ ಓಕೆ. ಹಾಂ. ಇನ್ನೂ ಓಪನ್ ಮಾಡಿಲ್ಲ ಸರ್. ಜಸ್ಟ್ ಹಂಗೆ ನಿಮ್ಮ ಟ್ರಯಲ್ ತೋರಿಸ್ಲಿಕ್ಕೆ ಓಪನ್ ಮಾಡಿದ್ದು ಇವಾಗ. ಹಾಂ ಹಾಂ. ಏನು ಏನಾಗುತ್ತಿದೆ? ಮೆಕ್ಕೆಜೋಳ ಸರ್ ಇದು. ಹಾಂ. ಕಟಾವು ಮಾಡಿ ಹಾಲುಗಳಿದ್ದಾಗುತ್ತಾನೆ. ಹ್ಞೂ. ಅದನ್ನು ಕಟಾವು ಮಾಡಿ ಅದನ್ನು ಸ್ಟಾಕ್ ಮಾಡ್ತೀವಿ ಸರ್. ಹ್ಞೂ. ಹಸುಗೆ ಹಸು ಹಾಕ್ಲಿಕ್ಕೆ ಸರ್? ಹಾಕಕ್ಕೆ. ಹೋ ಹೋ ಹೋ. ಹೌದಾ? ಹೌದಾ? ಹಾಂ. ಏನ್ರಿ ನಿಮ್ಮ ಹೆಸರು? ನಾರಾಯಣ ಅಂತ. ನಾರಾಯಣ ಅವರು? ಹಾಂ ಹಾಂ ಹಾಂ. ಇದು ಚಾಪ್ ಕಟ್ಟರ್ ಸರ್ ಇದೆ. ಇದು 5 HP ಡೀಸೆಲ್ ಇಂಜಿನ್ ಇದೆ. ಹಾಂ.
ಇದು ಕರೋನಾ ಮುಂಚಿತವಾಗಿ ತಂದಿದ್ದು ಸರ್ ಅವಾಗಲೇ. ಓ ಇದು ಕಟ್ಟಿಂಗಿಗೆ ಈ ಥರ ವ್ಯವಸ್ಥೆ ಮಾಡ್ಕೊಂಡು? ಹೌದು ಹೌದು ಸರ್. ಓಕೆ ಓಕೆ ಡಿಸಾಲ್ಡ್ ಇದೆ ಸರ್ ಅದು. ಹಾಂ ಹಾಂ. ಎಷ್ಟು ಬೀಳುತ್ತೆ ಮಿಷಿನ್ ಇದು? ಇದು 75,000 ಕೊಟ್ಟೇನೆ ಸರ್ ಅವಾಗ. 75,000? ಹಾಂ ಸರ್. ಹಾಂ ಹಾಂ ಹಾಂ. ಓ ಕಟ್ಟಿಂಗಿಗೆ ಈಸಿ ಆಗುತ್ತೆ. ಹೌದು ಸರ್. ಕರೆಂಟಿನ ಅವಶ್ಯಕತೆ ಇಲ್ಲ. ಇಲ್ಲ ಕರೆಂಟ್ ಅವಶ್ಯಕತೆ ಇಲ್ಲ. ಡಿಸೆಲ್ ಸರ್, ಡಿಸೆಲ್ ಇದೆ. ಓಹ್ ಓಕೆ ಓಕೆ. ಹಾಂ ಹಾಂ ಹೀಗಾಗಿ ಆತರ. ಓಕೆ ಎಷ್ಟು ಎಕರೆ ಜಮೀನು ಇದೆ ಸರ್ ನಮ್ದು? ಇದು 6 ಎಕರೆ ಸರ್. 6 ಎಕರೆ ಇಲ್ಲಿ ಒಂದು ಪ್ಲಾಟ್ ಇದಾ? ಹಾಂ ಸರ್. ಕಬ್ಬು ಹಾಕಿರಿ. ಕಬ್ಬು ಮೇಲೆ ಮೇವು ಇದೆ, ಅಲ್ಲಿ ಮೇಲ್ಗಡೆ ರೋಡಲ್ಲಿ ಅಲ್ಲಿ ಮೇಲೆ ಇದೆ. ಅಲ್ಲಿ ಐಟೆ ಪಕ್ಕದಲ್ಲಿ ಒಂದು 1 ಎಕರೆ ಮೇವು ಇದೆ. ಅಲ್ಲಿ ಬೇರೆಯವ್ರದ್ದು ಒಂದು 2 ಎಕರೆ ಮೇವು ಜಾಗ ತಗೊಂಡಿವೆ. ಇದು ನಮ್ದಲ್ಲ ಸರ್, ಇದು ಇದು ನಮ್ದು ಆರ್ಗ್ಯಾನಿಕ್ ಸರ್. ಎಲ್ಲ ಇದು ಆರ್ಗ್ಯಾನಿಕ್. ಹೌದು ಸರ್. ಯಾವುದೇ ನಾವು ಸರ್ಕಾರಿ ಗೊಬ್ಬರ ಉಪರಿಸಲ್ಲ. ಇದು ಸ್ಲರಿ ಟ್ಯಾಂಕ್ ಸರ್. ಸ್ಲರಿ ಟ್ಯಾಂಕ್ ನಿಂದ ಬೋರ್ವೆಲ್ ವಾಟರ್ ಇದರಲ್ಲಿ ಬಿಟ್ಕೊಂಡು ಸ್ಲರಿ ಪಂಪ್ ನಿಂದ ಟೋಟಲಿ ಗದ್ದೆಗೆಲ್ಲ ಸಪ್ಲೈ ಸರ್. ಹೌದಾ? ಓಕೆ ಓಕೆ. ಹಾಂ ಆಮೇಲೆ ಸಗಣಿ ಗೊಬ್ಬರ ಹಾಕ್ತಿರಣ? ಸಗಣಿ ಗೊಬ್ಬರ ಪೂರ್ತಿ ಎಲ್ಲ ನಮ್ಮ ಹೊಲಕ್ಕೆ ಸರ್. ನಾವು ಮಾರಾಟ ಮಾಡಲ್ಲ. ಎಲ್ಲ ಪೂರ್ತಿ ಎಷ್ಟು ಅರ್ಧ ಇಂಚಿ ಆ ಸೆತ್ ಕಸ ಹೋಗ್ತೀವಿ ಆಟೋಮೆಟಿಕ್ಲಿ. ಓಕೆ. ಈಗ ಅದರಲ್ಲೇ ನೀವೇನು ಆ ಟ್ಯಾಂಕಲ್ಲಿ ನೀರು ಹಾಕ್ತೀರಿ? ನೀರು ಸರ್ ಈಗ ದನ ತೊಗೊಂಡಿದ್ದೆಲ್ಲ ಅಲ್ಲೇ ಬರ್ತದೆ ಸರ್. ಹಾಂ ಫಸ್ಟ್ ಇದ್ರೆ ಫಿಲ್ಟರ್ ಆಗಿ ಸೆಕೆಂಡ್ ಹೋಗ್ತದೆ. ಹಾಂ ದನದ ಸೀದಾ ಅಲ್ಲಿಗೆ ಬರೋ? ಅಲ್ಲಿ ಅಲ್ಲಿ ಬರ್ತದೆ. ಗಂಜಲ ಅಲ್ಲೇ ಬರ್ತದೆ? ಗಂಜಲ ಎಲ್ಲ. ಹಾಂ ಯಾವುದೇ ಗೊಬ್ಬರ ಇಲ್ಲದೆ. ಓಕೆ. ಓನ್ಲಿ ಇದರಿಂದ ಮಾತ್ರ. ಏನೋ ಗೊಬ್ಬರ ಹಾಕಿಲ್ಲ ಕಬ್ಬಿಗೆ? ಹೌದು ಹೌದು ಸರ್. ಓಕೆ. ಹಾಂ ಹಾಂ. ಕೋಳಿ ನಿಮಗೆ? ಕೋಳಿ ಒಂದು 35 ಸರ್. 35? ಹಾಂ ಮತ್ತೇನೇನು ಮಾಡಿರಿ ಸರ್? ಅಷ್ಟೇ 30-35 ಇದೆಲ್ಲ. ಎಲ್ಲ ನಾಟಿ ಕೋಳಿನೇ ಇದಾವೆ. ಹಾಂ ಏನು ಓದಿರಿ ಸರ್ ನೀವು? ನಾನು ಪಿ ಯು ಸಿ ಇದ್ದೇನೆ ಸರ್. ಪಿ ಯು ಸಿ ಓದಿರಿ. ನಿಮ್ಗೆ ಅವಾಗಿಂದ ಆ ವಯಸ್ಸಿನಾಗಿಂದನೇ ಒಂದು ಈ ಥರದ್ದು ಮಾಡ್ಬೇಕಂತ ಕಲ್ಪನೆ? ನಾನು ಮೊದಲಿಂದ ರೈತ ಕುಟುಂಬ ಸರ್ ನಂದು. ನಾನು ರೈತ, ನನಗೆ ಅಗ್ರಿಕಲ್ಚರ್ ಅಂದ್ರೆ ಭಾಳ ಇಷ್ಟ. ಹಾಂ ಭಾಳ ಅಂದರೆ ಭಾಳ ಇಷ್ಟ ಅಗ್ರಿಕಲ್ಚರ್ ಅಂದರೆ. ಹಾಂ ಅದರಲ್ಲಿ ಭೂಮಿಯಲ್ಲಿ ಬಂಗಾರ ಬೆಳೆಯುವಂಥ ಮೈಂಡ್ ಸೆಟ್ ಇದೆ ಸರ್ ನಂದು. ಆ ರೀತಿ ಅಷ್ಟೊಂದು ಖುಷಿಯಿಂದ ಕೃಷಿ ಅಂದರೆ. ಹಾಂ ಖುಷಿ ಅಂದರೆ ಅಷ್ಟೇ ನನಗೆ ಖುಷಿ ಸರ್. ಹಾಂ ಪ್ರಯೋಗಗಳನ್ನೆಲ್ಲ ಮಾಡೋದಕ್ಕೆ ಮೊದಲೇ ನಾನು ಈ ಡೈರಿ ಸ್ಟಾರ್ಟ್ ಆಗಿ ಪೂರ್ವದಲ್ಲಿ ಒಂದು ಹಗಲ್ಕಾಯಿ ಪ್ಲಾಟ್ ಮಾಡಿದೆ ಸರ್, 1.5 ಎಕರೆದು ಒಂದೇ. ಮಹಾರಾಷ್ಟ್ರ ರೌರಿ ಯೂನಿವರ್ಸಿಟಿಯಿಂದ ಒಂದು 1.5 ಫೀಟದ್ದು ಹಗಲ್ಕಾಯಿ ಸರ್ ಅದು. ಆ ಬೀಜ ತೊಗೊಂಬಂದಿದ್ದೆ ಸರ್, ನಾಟಿ ಮಾಡಿದ್ದೆ. ಓಕೆ. ಮಾಡಿದೆ ಎಷ್ಟು ಫಸ್ಟ್ ಒಂದು 2 ಲೋಡ್ ತೆಗೆದೇನೆ ಅಷ್ಟೇ. ಬೆಳಗಾವಿ ಮಾರ್ಕೆಟ್ ಅಲ್ಲಿ ಗಾಳಿ ಮಳೆಯಿಂದ ಹಂದ್ರಾಣ ಬಿದ್ದು ಬಿಡ್ತು. ದೊಡ್ಡ ಲಕ್ಷಾನ ಸರ್ ಆ ವರ್ಷ ನನಗೆ. ಆವತ್ತಲ್ಲೇ ನಾನು ಲಕ್ಷಾಧೀಶ ಆಗ್ಬೇಕಿತ್ತು. ಹಂಗೆ ಒಟ್ಟು ಪ್ರಯೋಗ ಮಾಡ್ತಾನೆ. ಆಮೇಲೆ ಆ ನಂತರ ಕುಂಬಳಕಾಯಿ ಪ್ಲಾಟ್ ಮಾಡಿದೆ. ಕುಂಬಳಕಾಯಿ ಪ್ಲಾಟ್ ಅದು ಲಾಟ್ ಮೂಮೆಂಟ್ ಅಲ್ಲಿ ಬೋರ್ವೆಲ್ ವಾಟರ್ ಕಡಿಮೆ ಆಗಿಬಿಡ್ತು. ಅದು ಇಷ್ಟು ಕಾಯಿ ಹಿಡಿದಾಗನ ಇದಾಯ್ತು ಸರ್. ಓಹೋ ರೈತಂದ ಅಷ್ಟು ಈಸಿ ಅಲ್ಲಿ ತೊಗೊಳ್ರಿ, ಎಲ್ಲವನ್ನೂ ತಡ್ಕೋಬೇಕು. ಹಣದ ಕಲ್ಲಂಗಡಿ ಸ್ಟಾರ್ಟ್ ಮಾಡಿದೆ. ಕಲ್ಲಂಗಡಿ ಮತ್ತೆ ಸೂಪರ್ ಹೇಳ್ತಿದೆ. ಸಾಲಿಡ್ ಅಂದ್ರೆ ಸಾಲಿಡ್. ಎಲ್ಲ ಇದರಲ್ಲಿ ಪ್ರಯೋಗ ಮಾಡಿರಿ ಜಮೀನಲ್ಲಿ. ಹೌದು ಸರ್. ಸೂಪರ್.